ಹಲೋ ನಮಸ್ಕಾರ ಶಿವನವರ ಮುಂದೆ ಬರ್ತಾ ಇರುವ ಬೈರ ಸಿನಿಮಾದ ರಿಲೀಸ್ ಡೇಟ್ ಕನ್ಫರ್ಮ್ ಹಾಗೆಯೇ ಪ್ರಭಾಸ್ ಅವರ ಇತ್ತೀಚೆಗೆ ರಿಲೀಸ್ ಆಗಿರುವ ದೊಡ್ಡ ಸದ್ದನ್ನೇ ಮಾಡಿರುವ ಕಲ್ಕಿ ಎನ್ನುವ ಸಿನಿಮಾದ ಓಟಿಟಿ ರಿಯಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಇಮಾನ ಎನ್ನುವ ಹೊಸೊಂದು ಶಾರ್ಟ್ ಫಿಲ್ಮ್ ಇದೀಗ ಸಬ್ ಟೈಟಲ್ ಸ್ಟುಡಿಯೋಸ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗಿ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ ಕಮಲ್ ಹಾಸನ್ ಅಭಿನಯದ ಇಂಡಿಯನ್ ಸಿನಿಮಾದ ಎರಡನೇ ಭಾಗ ಇವತ್ತು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿದೆ ಚಿತ್ರಕ್ಕೆ ಎಲ್ಲ ಪ್ರೇಕ್ಷಕರಿಂದ ಕೂಡ ಒಂದು ಮಿಕ್ಸಡ್ ರೆಸ್ಪಾನ್ಸನ್ನೇ ಮಾತ್ರವೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಅಷ್ಟು ದೊಡ್ಡ ರೆಸ್ಪಾನ್ಸನ್ನು ಚಿತ್ರಕ್ಕೆ ಮಾತ್ರ ಥಿಯೇಟರ್ಗಳಲ್ಲಿ ಇದೀಗ ಪ್ರೇಕ್ಷಕರಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಆದರೂ ಕೂಡ ಕಲೆಕ್ಷನ್ ಕಲೆಕ್ಷನನ್ನೇ ಚಿತ್ರವು ಇದೀಗ ಥಿಯೇಟರ್ಗಳಲ್ಲಿ ಮಾಡಿದ್ದು ಕರ್ನಾಟಕದಲ್ಲೂ ಕೂಡ ಒಂದು ದೊಡ್ಡ ಕಲೆಕ್ಷನನ್ನೇ ಸಿನಿಮಾವು ಮೊದಲ ದಿನ ಇದೀಗ ಎಕ್ಸ್ಪೆಕ್ಟ್ ಮಾಡಿದೆ ಸಿನಿಮಾಗೆ ಅಷ್ಟು ದೊಡ್ಡ ರೆಸ್ಪಾನ್ಸ್ ದೊರೆಯದೇ ಇರುವುದರಿಂದ ನಾಳೆ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಟ್ ಕಡಿಮೆಯಾಗುವ ಚಾನ್ಸಸ್ ಕೂಡ ಇದೆ ಇಂಡಿಯನ್ ಸಿನಿಮಾದ ಎರಡನೇ ಭಾಗ ಮೂರು ಭಾಷೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿದ್ದು ಸಿನಿಮಾದ ಮೂರನೇ ಭಾಗದ ಮೇಲೆ ಇದೀಗ ಸಿನಿಮಾದ ಎರಡನೇ ಭಾಗ ನೋಡಿದವರಿಗೆ ದೊಡ್ಡ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಳ್ಳುವಲ್ಲಿ ಈ ಚಿತ್ರಕ್ಕೆ ಸಾಧ್ಯವಾಗಿದೆ ಸಿನಿಮಾದ ಮೂರನೇ ಭಾಗವನ್ನು ಅಂದುಕೊಂಡದೇ ಆಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಮೂರನೇ ಭಾಗದ ಒಫೀಷಿಯಲ್ ಟ್ರೇಲರ್ ಅನ್ನು ಸಿನಿಮಾದ ಎರಡನೇ ಭಾಗದ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನ ತೋರಿಸಿದ್ದಾರೆ ಕೂಡ ತಮಿಳ್ನ ವಿಜಯ ಸಿದ್ಮತಿ ಅಭಿನಯದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿ ನೂರು ಕೋಟಿ ಹೊಡೆದು ದೊಡ್ಡ ಸದ್ಯನೇ ಮಾಡಿರುವ ಚಿತ್ರ ಮಹಾರಾಜ ಎನ್ನುವ ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ ಇದೀಗ ಲಭ್ಯವಿದೆ ಸಿನಿಮಾವು ಇದೀಗ ತಮಿಳು ತೆಲುಗು ಮಲಯಾಳಂ ಕನ್ನಡ ಹಾಗೆ ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ ಶಿವಣ್ಣನವರ ಕಳೆದ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗಿ ಅವರೇಜ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದ ಕನ್ನಡಕ ದಮನಕ ಎಂಬ ಸಿನಿಮಾವು ಕೂಡ ಇದೀಗ ಓಟಿಟಿ ರಿಲೀಸ್ ಆಗಿದ್ದು ಪ್ರಭುದೇವ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಯೋಗರಾಜ್ ಭಟ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದರೂ ಕೂಡ ಸಿನಿಮಾವು ಥಿಯೇಟರ್ಗಳಲ್ಲಿ ಕ್ಲಿಕ್ ಆಗಿರಲಿಲ್ಲ ಇದೀಗ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ನಾಲ್ಕು ತಿಂಗಳ ಬಳಿಕ ಇದೀಗ ಟಿಯಲ್ಲಿ ಲಭ್ಯವಿದ್ದು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಇನ್ನು ಕರುಣರ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಲವಾರು ಸಿನಿಮಾದ ಅಪ್ಡೇಟ್ಸ್ಗಳು ಇವತ್ತು ಇದೀಗ ಬಂದಿದೆ ಶಿವಣ್ಣವರ ಕೆರಿಯರ್ನ ನೂರ ಮೂವತ್ತನೇ ಸಿನಿಮಾಗೆ ಇದೀಗ ಟೈಟಲ್ ಇಡಲಾಗಿದ್ದು ಜಾವಾ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ರವಿ ಅರಸು ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದು ಸಿನಿಮಾದ ಚಿತ್ರೀಕರಣವನ್ನು ಕೆಲವೇ ದಿನಗಳಲ್ಲಿ ಆರಂಭ ಮಾಡುವುದಾಗಿ ಸಿನಿಮಾ ತಂಡ ಕನ್ಫರ್ಮ್ ಮಾಡಿದ್ದಾರೆ ತಮಿಳುನ ನಿರ್ಮಾಣ ಸಂಸ್ಥೆ ಸತ್ಯಜ್ಯೋತಿ ಫಿಲ್ಮ್ಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ ಅದು ಅಲ್ಲದೆ ಅವರ ಕೆರಿಯರ್ನ ನೂರ ಮೂವತ್ತೊಂದನೇ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಇದೀಗ ನಡೆದಿದ್ದು ಸಿನಿಮಾವನ್ನು ಈ ಹಿಂದೆ ಹೇಳಿದಂತೆ ತಮಿಳು ನಿರ್ದೇಶಕ ಕಾರ್ತಿಕ್ ಅದ್ವೈತ್ ಅವರು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಅನೌನ್ಸ್ಮೆಂಟ್ ಮಾಡದೆ ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡುವ ಮೂಲಕ ಒಂದು ಒಳ್ಳೆಯ ನಿರೀಕ್ಷೆಯನ್ನೇ ಸಿನಿಮಾದ ಮೇಲೆ ಇಡುವಂತೆ ಮಾಡಿಕೊಂಡಿದೆ ಕೂಡ ಸಿನಿಮಾಕ್ಕೆ ಟೈಟಲ್ ಕೆಲವೇ ದಿನಗಳಲ್ಲಿ ಬರದಾಯಿದ್ದು ಸಿನಿಮಾದ ಚಿತ್ರೀಕರಣವನ್ನು ಈ ವರ್ಷದ ಸೆಪ್ಟೆಂಬರ್ ತಿಂಗಳಿಂದ ಆರಂಭ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಖೈದಿ ಎಂಬಿತಾದ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿ ಸ್ಯಾಮ್ ಸಿಎಸ್ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಲಿದ್ದು ಸಿನಿಮಾವು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಮೇಕಿಂಗ್ ಆಗಲಿದೆ ಅಚಿತ್ ಕುಮಾರ್ ಕೂಡ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಶಿವಣ್ಣನವರ ಕಳೆದ ವರ್ಷ ರಿಲೀಸ್ ಆಗಿರುವ ಶ್ರೀನಿ ಅವರ ಸಿನಿಮಾಟಿಕ್ ಯೂನಿವರ್ಸ್ನ ಸಿನಿಮಾ ಸಿನಿಮಾದ ಎರಡನೇ ಭಾಗದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಇದೀಗ ನಡೆದಿದೆ ಗೋಸ್ಟ್ ಎಂಬ ಸಿನಿಮಾದ ಪ್ರೀಕ್ವೆಲ್ ಈ ಚಿತ್ರವಾಗಲಿದ್ದು ದಲವಾಯಿ ಎನ್ನುವ ಹೆಸರಿನಲ್ಲಿ ಈ ಸಿನಿಮಾ ಬರಲಿದೆ ಈ ಸಿನಿಮಾವನ್ನು ಶ್ರೀನಿ ಅವರ ನಿರ್ದೇಶನ ಮಾಡಲಿದ್ದು ಸಿನಿಮಾದ ಶೂಟಿಂಗ್ ಅನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಮಾಡುವುದಾಗಿ ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಅದುವಲ್ಲದೆ ಈ ಸಿನಿಮಾಕ್ಕಿಂತ ಮೊದಲು ಶ್ರೀನಿ ಅವರು ಅವರ ಬೀರ್ಬಲ್ ಸಿನಿಮಾದ ಎರಡನೇ ಭಾಗದ ಚಿತ್ರೀಕರಣವನ್ನು ಕೆಲವೇ ದಿನಗಳಲ್ಲಿ ಆರಂಭ ಮಾಡಿ ಆ ಸಿನಿಮಾ ಆದ ಬಳಿಕ ಈ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ಳಲಿದೆ ಅದುವಲ್ಲದೆ ಶ್ರೀನಿ ಅವರ ನಿರ್ದೇಶನದಲ್ಲಿ ಶಿವಣ್ಣನವರ ಮತ್ತೊಂದು ಸಿನಿಮಾ ಕೂಡ ಒಫಿಷಿಯಲ್ ಆಗಿ ಇದೀಗ ಘೋಷಣೆಯಾಗಿದ್ದು ಜಪಾನ್ನ ನೋವೆಲ್ನ ಕುರಿತು ಆಧಾರವಾಗಿಕೊಂಡು ಈ ಸಿನಿಮಾ ಬರಲಿದೆ ಈ ಸಿನಿಮಾವನ್ನು ಶಿವರಾಜ್ ಕುಮಾರ್ ಅವರ ನಿರ್ಮಾಣ ಸಂಸ್ಥೆಯಾಗಿರುವ ಬಿ ಗೀತಾ ಬಿಚ್ಚಸ್ ಅವರು ನಿರ್ಮಾಣ ಮಾಡಲಿದ್ದು ಈ ಸಿನಿಮಾದ ಚಿತ್ರೀಕರಣ ಕೋಶ್ ಸಿನಿಮಾದ ಎರಡನೇ ಭಾಗಕ್ಕಿಂತ ಮೊದಲಾಗುತ್ತಾ ಅಥವಾ ನಂತರ ಆಗುತ್ತಾ ಎನ್ನುವುದು ಮಾತ್ರ ಕಾದು ನೋಡಬೇಕಾಗಿದೆ ಇನ್ನು ಕನ್ನಡದ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ನಿರ್ದೇಶನ ಮಾಡಿ ಇದೇ ಮೊದಲ ಬಾರಿಗೆ ನಿರ್ದೇಶನವಾಗಿ ಬರ್ತಾ ಇರುವ ಮಲ್ಟಿಸ್ಟಾರ್ಡ್ ಸಿನಿಮಾ ಫೋರ್ಟಿ ಫೈವ್ ಎನ್ನುವ ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ಕೂಡ ಇದೀಗ ಸಿನಿಮಾ ತಂದು ರಿಲೀಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರಾಜ್ವಿ ಶೆಟ್ಟಿ ಉಪೇಂದ್ರ ಕೂಡ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವುದರಿಂದ ಸಿನಿಮಾದ ಮೇಲೆ ದೊಡ್ಡ ನಿರೀಕ್ಷೆ ಇದ್ದು ಇದು ಕೂಡ ಒಂದು ಪಕ್ಕಾ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಸಿನಿಮಾದ ಅಪ್ಡೇಟ್ಸ್ಗಳು ಕೂಡ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ರಾಮ್ಚರಣ್ ಅವರ ಗೇಮ್ ಚೇಂಜರ್ ಎನ್ನುವ ಸಿನಿಮಾದ ಬಳಿಕ ಮುಂದೆ ಬರ್ತಾ ಇರುವ ಉಪ್ಪೇನ ಖ್ಯಾತಿಯ ನಿರ್ದೇಶಕ ಬುಚ್ಚಿ ಬಾಬು ಅವರ ನಿರ್ದೇಶನದಲ್ಲಿ ಬರ್ತಾ ರಾಮ್ ಚರಣ್ ಅವರ ಕೆರಿಯರ್ನ ಹದಿನಾರನೇ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಶಿವಣ್ಣ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಿನಿಮಾದ ಚಿತ್ರೀಕರಣ ಇದೀಗ ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದ್ದು ಈ ಸಿನಿಮಾ ಕೂಡ ಒಂದು ಪಕ್ಕಾ ಪ್ಯಾರ್ ಇಂಡಿಯಾ ಸಿನಿಮಾವಾಗಿದ್ದು ಪುಷ್ಪಾ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಸುಕುಮಾರ್ ಅವರು ಈ ಸಿನಿಮಾಕ್ಕೆ ಚಿತ್ರಕಥೆಯನ್ನು ಕೂಡ ಬರೆದಿದ್ದಾರೆ ಶಿವಣ್ಣವರ ಕೆರಿಯರ್ ಕೆರಿಯರ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಭೈರತಿ ತಿರಾಣ್ಗಲ್ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಅದುಗೊಂಡಂತೆ ಇದೀ ಇದೀಗ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡುವ ಮೂಲಕ ಸಿನಿಮಾದ ಮೇಲಿದ್ದ ನಿರೀಕ್ಷೆಯನ್ನು ಸಿನಿಮಾ ತಂಡವು ಮತ್ತಷ್ಟು ಮೇಲೆ ಮಾಡಿದ್ದಾರೆ ಅನ್ನಬಹುದು ಸಿನಿಮಾದ ಟೀಸರ್ ದೊಡ್ಡ ಇಂಪ್ರೆಸಿವ್ ಆಗಿ ಕಂಡು ಬರ್ತಾ ಇದ್ದು ಸಿನಿಮಾವು ಮತ್ತೊಂದು ದೊಡ್ಡ ಬ್ರೇಕನ್ನು ಇದೀಗ ಶಿವಣ್ಣನವರ ಕೆರಿಯರ್ನಲ್ಲಿ ಹಾಗೆ ನರ್ತನ್ ಅವರ ಕೆರಿಯರ್ನಲ್ಲಿ ತಂದು ಕೊಡುವುದಂತೂ ಬಹುತೇಕ ಕನ್ಫರ್ಮ್ ಮೊದಲಿಗೆ ಸಿನಿಮಾವನ್ನು ಆಗಸ್ಟ್ ಹದಿನೈದಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದರು ಚಿತ್ರದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿದೆ ಎನ್ನುವುದನ್ನು ಮಾಹಿತಿಯನ್ನು ಈ ಹಿಂದೆ ನಾಡು ಕೊಟ್ಟಿದೆ ಇದಕ್ಕೆ ಸಿನಿಮಾ ತನ್ನೂ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಒಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಮಾತ್ರವೇ ಸಿನಿಮಾ ತಿಳಿಸಿದ್ದಾರೆ ಆದರೆ ಯಾವಾಗ ಸಿನಿಮಾವು ರಿಲೀಸ್ ಆಗುತ್ತೆ ಎನ್ನುವುದರ ಕುರಿತು ಅಪ್ಡೇಟ್ ಸಿನಿಮಾ ಕಡೆಯಿಂದ ಕೊಟ್ಟಿಲ್ಲ ಆದರೆ ಸಿನಿಮಾದ ರಿಯಲ್ ಡೇಟ್ ಮಾಹಿತಿ ನಮಗೆ ಇದೀಗ ದೊರಕಿದ್ದು ಸಿನಿಮಾವನ್ನು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸಿನಿಮಾ ತನ್ನೂ ಥಿಯೇಟರ್ಗೆ ರಿಲೀಸ್ ಮಾಡುವ ಹೈ ಚಾನ್ಸಸ್ಗಳಿವೆ ಎನ್ನುವ ಹೊಸದೊಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಇನ್ನು ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದು ಚಿತ್ರ ಥಿಯೇಟರ್ಗೆ ರಿಲೀಸ್ ಆದ ಬಳಿಕ ಈ ಚಿತ್ರವು ರಿಲೀಸ್ ಆಗುವ ವೇಳೆಗೆ ಸಣ್ಣ ಮಟ್ಟಿನ ಕ್ಲಾಸ್ ಥಿಯೇಟರ್ಗಳಲ್ಲಿ ನಡೆಯುವ ಚಾನ್ಸಸ್ ಕೂಡ ಇದೆ ಇನ್ನು ಬೈರ ತಿನ್ನ ಎನ್ನುವ ಸಿನಿಮಾವು ಪಕ್ಕ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಮಫ್ತಿ ಸಿನಿಮಾದ ಕಥೆಯಾಗಿ ಈ ಚಿತ್ರ ಕೂಡ ಬರ್ತಾ ಇದೆ ಅದು ಅಲ್ಲದೆ ಸ್ವೀಕಲ್ನ ಸಣ್ಣ ಪುಟ್ಟ ಭಾಗಗಳು ಕೂಡ ಈ ಸಿನಿಮಾದಲ್ಲಿ ಇರುವ ಚಾನ್ಸಸ್ಗಳು ಕೂಡ ಇದೆ ಅದುವಲ್ಲದೆ ಶಿವಣ್ಣನವರ ಡೊಳ್ಳೆದ ನಿಜೆ ಅವರ ಮಲ್ಟಿಸ್ಟಾರ ಸಿನಿಮಾ ಉತ್ತರಾಖಂಡ ಎಂಬ ಎನ್ನುವ ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ನಿನ್ನೆ ರಿಲೀಸ್ ಮಾಡಿ ದೊಡ್ಡ ಸದ್ದನ್ನು ಕೂಡ ಪಡೆದುಕೊಂಡಿದ್ದಾರೆ ಸಿನಿಮಾದ ಶೂಟಿಂಗ್ ಸ್ಟಿಲ್ ಅನ್ನು ಕೂಡ ಸಿನಿಮಾ ತಂಡವು ಇವತ್ತು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ ಇನ್ನು ರಾಜ್ಬಿ ಶೆಟ್ಟಿ ಅಭಿನಯದ ಪ್ರಕಾಶ್ ರಾಜ್ ಜೊತೆಗೆ ನಟಿಸಿರುವ ಕನ್ನಡದ ಇದುವರೆಗೂ ಬಂದಿರುವ ಅತಿ ದೊಡ್ಡ ವೆಬ್ ಸೀರೀಸ್ ಏಕಂ ಎನ್ನುವ ಸೀರೀಸ್ ನಾಳೆ ಇದೀಗ ಸ್ಟ್ರೀಮಿಂಗ್ ನಡೆಸ್ತಾ ಇದೆ ಈ ಸೀರೀಸ್ ಯಾವುದೇ ಒ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗ್ತಾ ಇಲ್ಲ ಯಾವುದೇ ಒ ಟಿ ಟಿ ಪ್ಲಾಟ್ಫಾರ್ಮ್ ಈ ಸೀರೀಸನ್ನು ಪಡೆದುಕೊಳ್ಳುವಲ್ಲಿ ಮುಂದೆ ಬರಲಿಲ್ಲ ಅದರಿಂದಲೇ ನಮ್ಮ ಸಪೋರ್ಟ್ ಈ ಸೀರೀಸ್ಗೆ ಅಗತ್ಯವಾಗಿದೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಈ ಸೀರೀಸ್ ನೋಡಬೇಕಾಗಿರುವ ಲಿಂಕ್ ಇದೆ ಈಗಲೇ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಈ ಸೀರೀಸ್ ಅನ್ನು ನೀವು ನೋಡಿ ರಕ್ಷತ್ ಶೆಟ್ಟಿ ಅವರ ಪರಮೋ ಪಿಕ್ಚರ್ಸ್ ಅವರು ಈ ಸೀರೀಸ್ ಅನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ ಇನ್ನು ಭಾರತೀಯ ಸಿನಿಮಾ ರಂಗದ ಈ ವರ್ಷದ ಅತ್ಯಂತ ನಿರೀಕ್ಷೆಯ ಸಿನಿಮಾದಲ್ಲೊಂದಾಗಿದ್ದು ಕಲ್ಕಿ ಎನ್ನುವ ಸಿನಿಮಾ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನೇ ಇದೀಗ ಥಿಯೇಟರ್ಗಳಲ್ಲಿ ಪಡಿತಾ ಇದ್ದು ಸಿನಿಮಾವು ಸಾವಿರ ಕೋಟಿ ಗಡಿಯನ್ನು ಕೆಲವೇ ದಿನಗಳಲ್ಲಿ ದಾಟುವುದಂತೂ ಕನ್ಫರ್ಮ್ ಆಗಿದೆ ಸಿನಿಮಾಕ್ಕೆ ಎರಡನೇ ಭಾಗ ಕೂಡ ಬರಲಿದ್ದು ಒಂದು ಸಿನಿಮಾಟಿಕ್ ಯೂನಿವರ್ಸ್ ಆಗಿ ಈ ಚಿತ್ರವು ತಯಾರಾಗಲಿದೆ ಎನ್ನುವುದನ್ನು ಈಗಾಗಲೇ ನಿರ್ದೇಶಕ ನಾಗ್ ಅಶ್ವಿನ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾವನ್ನು ವೈಜಯಂತಿ ಮೂವೀಸ್ ಅವರು ನಿರ್ಮಾಣ ಮಾಡಿದ್ದು ಸಿನಿಮಾವು ಕರ್ನಾಟಕದಲ್ಲಿ ಕನ್ನಡ ಡಬ್ಬರ್ ವರ್ಷನ್ನಲ್ಲೂ ಕೂಡ ಇದಿಗೆ ದಾಖಲೆ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಹೊಸದೊಂದು ಇಂಡಸ್ಟ್ರಿ ಹಿಟ್ ಅನ್ನು ಮುಂದಿನ ದಿನಗಳಲ್ಲಿ ಮಾಡಲಿದೆ ಸಿನಿಮಾದ ಓಟಿಟಿ ರಿಲೀಸ್ಡೇಟ್ ಅಪ್ಡೇಟ್ ನಿನ್ನೆ ಅಪ್ಡೇಟ್ ವಿಡಿಯೋದಲ್ಲಿ ಕೊಡಲಿದೆ ಎನ್ನುವುದನ್ನು ಮೊನ್ನೆ ತಿಳಿಸಿದ್ದೆ ಆದರೆ ಕೊಟ್ಟಿರಲಿಲ್ಲ ಇದಿಗೆ ಸಿನಿಮಾದ ಓಟಿಟಿ ರಿಲೀಸ್ಡೇಟ್ ಬಹುತೇಕ ಕನ್ಫರ್ಮ್ ಆಗಿದ್ದು ಚಿತ್ರತಂಡವು ಸಿನಿಮಾದ ಸಕ್ಸಸ್ಫುಲ್ ಥಿಯೇಟರ್ಗೆ ರಿಲೀಸ್ ಆದ ಬಳಿಕ ಸಿನಿಮಾದ ಓಟಿಟಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ಬರುವ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಾರದಲ್ಲಿ ಈ ಸಿನಿಮಾದ ಓಟಿಟಿ ರಿಲೀಸ್ ನಡೆಸುವುದಂತೂ ಬಹುತೇಕ ಕನ್ಫರ್ಮ್ ಆಗಿದೆ ಚಿತ್ರದ ಓಟಿಟಿ ರೈಲೀಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದ್ದು ಸಿನಿಮಾವು ಆಗಸ್ಟ್ ಹದಿನೈದಕ್ಕೆ ಒಟಿಟಿ ರಿಲೀಸ್ ಆಗುವುದಾದರೆ ಸಿನಿಮಾದ ಓಟಿಟಿ ರಿಲೀಸ್ ಆಗುವ ಆವತ್ತೇ ಕನ್ನಡದಲ್ಲೂ ಕೂಡ ಈ ಚಿತ್ರವು ಲಭ್ಯವಾಗಲಿದೆ ಪ್ರಭಾಸ್ ಅಭಿನಯದ ಸಿನಿಮಾದಲ್ಲಿ ದೀಪಿಕಾ ಪಡ್ಕೋಣೆ ಅಮಿತಾಬ್ ಬಚ್ಚನ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಸಿನಿಮಾದ ಎರಡನೇ ಭಾಗದಲ್ಲಿ ಕಮಲ್ ಹಾಸನ್ ಅವರ ಪಾತ್ರ ಪ್ರಮುಖವಾಗಲಿದೆ ಅದಲ್ಲದೆ ಈ ಸಿನಿಮಾದಲ್ಲಿ ದುಲ್ಕರ್ ಸಲ್ಮಾನ್ ವಿಜಯ್ ದೇವರಕೊಂಡ ಮೃನಾಲ್ ಠಾಕೂರ್ ಎಸ್ ಎಸ್ ರಾಜಮೌಳಿ ಒಂದು ಗೆಸ್ಟ್ ಅನ್ನು ಕೂಡ ಕಾಣಿಸಿಕೊಂಡಿದ್ದಾರೆ ಪಕ್ಕ ವಿಎಫ್ ಕ್ವಾಲಿಟಿ ಮಾತ್ರ ಸಿನಿಮಾದು ಒಳ್ಳೆಯದಾಗಿ ಬಂದಿದ್ದು ಟಿಯಲ್ಲಿ ಅಂದರೆ ಮೊಬೈಲ್ನಲ್ಲಿ ಈ ಸಿನಿಮಾ ನೋಡುವ ವೇಳೆಗೆ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಸಿನಿಮಾವು ಕಾಣಲು ಸಾಧ್ಯ ಕಡಿಮೆ ಇದೆ ಅದರಿಂದಲೇ ಇವತ್ತು ಥಿಯೇಟರ್ಗೆ ಹೋಗಿ ಅದರಲ್ಲೂ ಕನ್ನಡ ಡಬ್ಬಡಿ ವರ್ಷನ್ನಲ್ಲಿ ಸಿನಿಮಾವನ್ನು ನೋಡುವ ಮೂಲಕ ಕನ್ನಡ ಡಬ್ಬಡಿ ವರ್ಷನ್ಗೆ ಒಂದು ಸಪೋರ್ಟನ್ನು ಕೂಡ ಮಾಡಿ